ನಿಮ್ಮ ಮೊಮ್ಮಕ್ಕಳು ನಿಮ್ಮ ಮಕ್ಕಳು ಜೊತೆ ಹೋಗಿದ್ರಿ, ನೀವು ಇಷ್ಟು ವರ್ಷ ಆದರೂ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಒಂದು ಸ್ಪಷ್ಟ ಮಾಹಿತಿ ಬೇಕು ಅಂದರೆ ಇವ್ರ ಮಗನ ಹತ್ರ ಎಲ್ಲ ಸಂಪೂರ್ಣವಾಗಿ ನಾವು ಕೇಳಿ ತಿಳ್ಕೊಳೋಣ, ಬನ್ನಿ. ಸೂಲಗಿತ್ತಿ ನರಸಮ್ಮನವರ ಅನ್ಯನ್ಯ ಮಗ ನಾನು. ಪದ್ಮಶ್ರೀ ಡಾಕ್ಟರ್ ಸೂಲಗಿತ್ತಿ ನರಸಮ್ಮನವರು ಅವರ ಸಾಧನೆಗಳನ್ನ ಆಗಿನ ಕಾಲದಲ್ಲೇ ಸುಮಾರು 60 ವರ್ಷಗಳ ಹಿಂದೆ ಸರ್ಕಾರ ಗಮನಿಸಿ ಅವ್ರಿಗೆ ಸರ್ಕಾರದಲ್ಲಿ ಈ ಸೂಲಗಿತ್ತಿ ಕೆಲಸ ಕೊಡೋಕ್ಕೆ, ಆಸ್ಪತ್ರೆಯಲ್ಲೇ ಕೆಲಸ ಕೊಡೋಕ್ಕೆ ಬರ್ತಾರೆ. ಹಳ್ಳಿಯಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಮ್ಮ ಅದನ್ನು ನಯವಾಗಿ ನಿರಾಕರಿಸಿ ಮತ್ತೆ ತನ್ನ ಸೂಲಗಿತ್ತಿ ಕೆಲಸನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಆ ಗಡಿನಾಡಿನಲ್ಲಿ, ಆಂಧ್ರ ಮತ್ತು ಕರ್ನಾಟಕ ಮಧ್ಯಭಾಗದಲ್ಲಿರೋ ನಮ್ಮ ಪಾವಗಡ ತಾಲೂಕು ಗಡಿನಾಡಿನಲ್ಲಿ ತೆಲುಗು ಮತ್ತು ಕನ್ನಡ ಎರಡೂ ಮಾತಾಡ್ತಾರೆ. ಅಂಥ ಕಾಲದಲ್ಲಿ ಯಾವುದೇ ರೇಡಿಯೋ ಟಿ ವಿ ಇಲ್ಲದಿರೋ ಕಾಲದಲ್ಲಿ ಬಾಯಿಂದ ಬಾಯಿಗೆ ಇವರ ಹೆಸರು ಸೂಲಗಿತ್ತಿ ನರಸಮ್ಮ ಅಂತೇಳಿ ದೊಡ್ಡ ಪ್ರಚಾರ ಆಗುತ್ತೆ. ಹೆಸರು ನರಸಮ್ಮ, ಇವರು ಕೆಲಸ ಮಾಡ್ತಾ ಅತಿ ಚಿಕ್ಕ ವಯಸ್ಸಿಗೆ ಇವರಿಗೆ ಸೂಲಗಿತ್ತಿ ಅಂತ ಜನರು ಇವರಿಗೆ ಬಿರುದು ಕೊಡ್ತಾರೆ. ಆ ಜನರು ಗೊತ್ತ ಬಿರುದು ಇವತ್ತು ಸೂಲಗಿತ್ತಿ ನರಸಮ್ಮ ಆಗಿ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಗೊತ್ತಾಗಕ್ಕೆ ಕಾರಣ ಆಗುತ್ತೆ. ಸೂಲಗಿತ್ತಿ ನರಸಮ್ಮಜ್ಜಿಯವರ ಮೊದಲ ಹೆರಿಗೆಯ ಅನುಭವವನ್ನು ತಿಳಿಯೋಣ, ಬನ್ನಿ. ತನ್ನ ಅಜ್ಜಿ, ತನ್ನ ಅಮ್ಮನ ಅಮ್ಮ ಮರಿಗಮ್ಮ, ಆಂಧ್ರ ಪ್ರದೇಶ ಮಡಕಸಿರ ತಾಲೂಕಲ್ಲಿ ಆ ಮರಿಗಮ್ಮ ಇರ್ತಾರೆ. ಮರಿಗಮ್ಮ ಒಬ್ಬನೇ ಮಗಳು ಭಾವಕ್ಕ, ಆ ಭಾವಕ್ಕನೇ ಸೂಲಗಿತ್ತಿ ನರಸಮ್ಮವ್ರ ಅಮ್ಮ. ಹಂಗಾಗಿ ಭಾವಕ್ಕರು ಮನೆಗೆ ಸೇರ್ಕೊಬಿಡ್ತಾರೆ ಮರಿಗಮ್ಮವರು. ಮರಿಗಮ್ಮವರು ತಾನು ಜೀವಿತಾವಧಿ ಕಳೆದು ತಾಯಿ ಮಗಳ ಮನೆಯಲ್ಲಿ ಇರ್ತಾರೆ. ಭಾವಮ್ಮನ ಮಗಳು, ಮುದ್ದಿನ ಮಗಳು ನರಸಮ್ಮ ತನ್ನ 6ನೇ ವರ್ಷಕ್ಕೆ ಆ ಅಜ್ಜಿಯ ವಿಶ್ವಾಸದಿಂದ ಯಾವಾಗಲೂ ಅಜ್ಜಿ ಜೊತೆಗೆ ಇರೋದು, ಮರಿಗಮ್ಮನ ಜೊತೆಗೆ ಇರೋದು. ಮರಿಗಮ್ಮ ಏನು ಹಳ್ಳಿಯಲ್ಲಿ ತಿಮ್ಮನಾಯಕನಪೇಟೆಯಲ್ಲಿ ಹೆರಿಗೆ ಮಾಡ್ಸೋಕ್ಕೆ ಹೋದರೆ ಯಾರ ಮನೆಗೆ ಹೋದರೂ ಇವರು ಜೊತೆಗೆ ಹೋಗೋದು. ಅಲ್ಲಿ ಮರಿಗಮ್ಮನ ಜೊತೆಗೆ ಹೋಗಾಗ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಒಳಗಡೆ ಚಿಕ್ಕ ಚಿಕ್ಕ ಮಕ್ಕಳು ಬಿಟ್ಕೊತಿರ್ಲಿಲ್ಲ. ಆದರೆ ಮರಿಗಮ್ಮವರು ಇವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ, ಹಂಗಾಗಿ ನನ್ನ ಮೊಮ್ಮಗಳು ಬಿಟ್ಬಿಡ್ರಿ ಅಂತ ಒಳಗಡೆ ಬಿಡಿಸ್ಕೊತಿದ್ರು. ಹಂಗೆ ಮರಿಗಮ್ಮನ ಜೊತೆಗೆ ಒಳಗಡೆ ಹೋಗಿ ನೋಡಿ 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 ಅದನ್ನು ತನ್ನ ಮನಸ್ಸಲ್ಲಿಟ್ಕೊಂಡು ಏನು ಹೆರಿಗೆ ನೋಡ್ಕೊಂಬರ್ತಿದ್ರು. ನೋಡ್ಕೊಬಂದಿದ್ದ ಚಿಕ್ಕ ಹುಡುಗಿ ನರಸಮ್ಮ ತನ್ನ 6-7 ವರ್ಷದ ಚಿಕ್ಕ ಹೆಣ್ಮಕ್ಳ ಜೊತೆಗೆ ಹೆರಿಗೆ ಆಟ ಪ್ರಾರಂಭಿಸಿದ್ರು. ಅದೇ ಊರಲ್ಲಿ ಹೆರಿಗೆ ಆಟ ಆಡೋದು, ಹೆರಿಗೆ ಆಟ ಇವರು ಒಂದು 5-10 ಜನ ಹೆಣ್ಮಕ್ಳು ಸೇರ್ಕೊಳ್ಳೋದು. ಏಯ್ ಮರಿಗಮ್ಮ ಬರ್ತಾರೆ ನೋಡ್ರಪ್ಪ ಅಂತ ಒಬ್ಬರು, ಒಂದು ಮರಿಗಮ್ಮನ ಪಾರ್ಟು ಒಬ್ಬರು ಹಾಕರು, ಒಬ್ಬರು ಒಂದು ಹೆಣ್ಮಗಳು ಒಂದು ತಲ್ದಿಂಬು ಹೋಟೆಲ್ ಇಟ್ಕೊಂಡು ಸುಮ್ಮನೆ ಅಯ್ಯೋ ನನಗೆ ಹೆರಿಗೆ ನೋವು ಅಂತ ಮಲಗಿಬಿಡೋದು, ಇನ್ನೊಬ್ಬರು ಹಳೆ ಸೀರೆ ತಗೊಂಡು ಸುತ್ತಕೊಂಡಿದ್ದಿರೋರು. ಹೆಣ್ಮಕ್ಳಲ್ಲಿ ನೋಡ್ತಾ ನೋಡ್ತಿದ್ದಂಗೆ ಮರಿಗಮ್ಮನ ಪಾಠ ಮಾಡೋದು ಸುಲಗಿತ್ತು ನರಸಮ್ಮ. ಮರಿಗಮ್ಮ ಪಡ ಅಯ್ಯೋ ಏನಮ್ಮ ಹೆಂಗಾಗಿದೆ, ಅಯ್ಯೋ ಹೆರಿಗೆ ನೋವು ಬಾಮ್ಮ ಮರಿಗಮ್ಮ ಅಂತ ಕರೆಯೋರು. ಇವ್ರು ಹೋಗಿ ಹೆರಿಗೆ ಮಾಡಿಸ್ದಂಗೆ ಒಂದು ನಾಟಕ ಆಡೋರು, ಮಕ್ಕಳು ಆಟ ಅದು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಆ ಹುಡುಗಿ ಕೆಳಗಡೆ ಮಲಗಿರೋ ಹುಡುಗಿ ಕಿರಿಚ್ಕೊಳ್ತಿತ್ತು. ನರಸಮ್ಮವರು ಅಯ್ಯೋ ಎಷ್ಟೊಂದು ಮುದ್ದಾದ ಮಗು ಹುಟ್ಟಿದೆ ಅಂತ ಒಂದು ಗುಂಡ್ಕಲ್ಲು ತಗೊಂಡು ತೋರಿಸಿ, ಏನೇ ಗಂಡು ಮಗು ಎಷ್ಟು ಚೆನ್ನಾಗಿದೆ ಅಂತ ಒಂದು ಆಟ ಆಡೋ. ಈ ರೀತಿ ತಾನು ಅಲ್ಲಿ ಏನು ತನ್ನ ಅಜ್ಜಿ ಮರಿಗಮ್ಮ ಹೆರಿಗೆ ಮಾಡಿಸೋದು ಅದನ್ನೇ ಬಂದು ಮತ್ತೆ ಆಡೋ ಮುಖಾಂತರ, ಆ ಆಟಗಳು ಪ್ರಾರಂಭ ಆಗೋ ಮುಖಾಂತರ ಇನ್ನೂ ಅವರ ಮನಸ್ಫೂರ್ತಿಯಲ್ಲಿ ಹುಟ್ಟಳಕ್ಕೆ ಇನ್ನೂ ಸಾಧ್ಯ ಆಗ್ತೈತೆ. ತನ್ನ ಅತಿ ಚಿಕ್ಕ ವಯಸ್ಸು 12ನೇ ವಯಸ್ಸಿಗೆ ಬಾಲ್ಯ ವಿವಾಹ ಆಗಿ ಅಂಜನಪ್ಪ ಅವರು ಹೆಂಡತಿಯಾಗಿ ಕೃಷ್ಣಾಪುರಕ್ಕೆ ಬರ್ತಾರೆ ನರಸಮ್ಮವರು. ಆಮೇಲೆ ಅವರು ಏನು ಆಗಿನ ಕಾಲದಲ್ಲಿ ಸಂಪ್ರದಾಯಬದ್ಧವಾಗಿ ಆ ಮದುವೆಗಳು ಆದಮೇಲೆ ಚಿಕ್ಕ ವಯಸ್ಸು ಇರೋದ್ರಿಂದ ಇನ್ನೂ ಒಂದು 3 ವರ್ಷ ಗಂಡಿನ ಮನೆಗೆ ಕಳಿಸಿರಲ್ಲ ಅವರಪ್ಪ. ಆ 3 ವರ್ಷ ಮುಗಿದ್ಮೇಲೆ ಗಂಡಿನ ಮನೆಗೆ ಬಂದು ಅದೇ ಚಿಕ್ಕ ವಯಸ್ಸು ತನ್ನ ಚಿಕ್ಕಮ್ಮ ತನಗಿನ್ನ ದೊಡ್ಡವರು ವಯಸ್ಸಲ್ಲಿ ಅಂತಹ ಚಿಕ್ಕಮ್ಮನಿಗೆ 22ನೇ ವರ್ಷಕ್ಕೆ ಸೂಲಗಿತ್ತಿ ನರಸಮ್ಮರು ಹೆರಿಗೆ ಕೆಲಸ ಪ್ರಾರಂಭ ಮಾಡ್ತಾರೆ. 22ನೇ ವರ್ಷಕ್ಕೆ ಹೆರಿಗೆ ಕೆಲಸ ಪ್ರಾರಂಭ ಮಾಡಿದಾಗ ಅವರು ಕೂಡ ಏನು ಇವರ ಚಿಕ್ಕಮ್ಮ ಅಯ್ಯೋ ನರಸಮ್ಮ ಯಾರೋ ದೊಡ್ಡವನ್ನ ಕರ್ಕೊಬರಮ್ಮ, ನೀನು ಹೆಂಗೆ ನಿನಗೆ ಹೊಸ ಹುಡುಗಿ ಹೆಂಗಂತ, ನಿನ್ಗೆ ಯಾಕೆ ಚಿಕ್ಕಮ್ಮ ನಾನು ಮಾಡ್ತೀನಿ ಅಂತ ಇವರು ಆ ಮೊದಲನೇ ಹೆರಿಗೆ. ಆವತ್ತು ಆ ಹಳ್ಳಿಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗಿರ್ತಾರೆ, ಇವರು ಒಬ್ಬರೇ ಇರ್ತಾರೆ, ಚಿಕ್ಕ ಚಿಕ್ಕ ಹೆಣ್ಮಕ್ಳು ಇರ್ತಾರೆ, ಆ ಹೆರಿಗೆ ಇವರೇ ಮಾಡ್ತಾರೆ. ಅವ್ರ ಚಿಕ್ಕಮ್ಮಗೆ ಹೆರಿಗೆ ಮಾಡಿದ್ಮೇಲೆ ಇವ್ರ ಚಿಕ್ಕಮ್ಮ ಏನೇ ನರ್ಸು ನನಗೆ 2 ಹೆರಿಗೆ ಮಾಡಿಸ್ಕೊಂಡಿದ್ದೆ, ಅದೇ ನಿನ್ನ ಕೈಗೂ ಚೆನ್ನಾಗಿದೆಯಮ್ಮ, ಅಷ್ಟೊಂದು ಸಿಲಿಸಾಗಿ ಹೆರಿಗೆ ಮಾಡಿದೆ ಒಬ್ಬಳೇ ಅಂತ ಇವರಿಗೆ ಹೇಳ್ತಾರೆ. ಮತ್ತು ಅವರು ಇವ್ರು ಚಿಕ್ಕಮ್ಮ ಹೇಳ್ತಾರೆ ನಿನ್ನ ಕೈಗೂ ಚೆನ್ನಾಗಿದೆ, ಈ ಕೆಲಸ ನೀನು ಮುಂದುವರಿಸು ಅಂತೇಳಿ ನರಸಮ್ಮರಿಗೆ ಹೇಳ್ತಾರೆ. ನರಸಮ್ಮಗೆ ಆವಾಗಲಿಂದ ಇಂಪ್ರೆಸ್ ಆಗಿ ಅದನ್ನು ಆವಾಗಲಿಂದ ಇವ್ರ ಕೆಲಸ ಪ್ರಾರಂಭ ಮಾಡ್ತಾರೆ. ಈ ಸೂಲಗಿತ್ತಿ ಕೆಲಸ ಇದೆಯಲ್ಲ ಅದು ಅವರು ಏನು ಮೊದಲನೇದಾಗಿ ನೆಂಟರು ಸಂಬಂಧಿಕರು ಊರು ಗ್ರಾಮ ಆಮೇಲೆ ಪಕ್ಕದೂರು ಮತ್ತು ಇನ್ನೊಂದು ನೆಂಟರು
ಈ ರೀತಿ ಅವ್ರು ಎಲ್ಲೆಲ್ಲಿ ನೆಂಟರಿದಾರೋ, ಸಂಬಂಧಿಕರಿದಾರೋ, ಅವ್ರೇನು ಮಕ್ಕಳನ್ನ ಹೆಣ್ಮಕ್ಳನ್ನ ಕೊಟ್ಟಿರೋ ಗಂಡನ ಮನೆಗೆ, ಮತ್ತು ಅವರು ಎಲ್ಲಿ ಸೊಸೆಗಳು ತಂದಿದ್ದಾರೆ ಅವರ ತವ್ರ ಮನೆಗೆ, ಈ ರೀತಿ ಅವರೆಲ್ಲ ಸಂಬಂಧಿಕರು ಊರಿಗೆ ಹೋಗಿ 15 ದಿನ ತಿಂಗಳುಗಟ್ಟಲೆ ಉಳ್ಕೊಂಡು ಅಲ್ಲಿನ ಜನರಿಗೆ ಹೆರಿಗೆಗಳು ಮಾಡಿಕೊಂಡು ಬರ್ತಾ ಇರ್ತಾರೆ. ಮತ್ತು ಆಂಧ್ರದಲ್ಲಿ ಜಾಸ್ತಿ ಇವರಿಗೆ ನೆಂಟಿಸ್ತಾನೆ ಅಂದರೆ ಆಂಧ್ರದಲ್ಲಿ ಕೂಡ ಹೋಗಿ ಹೆರಿಗೆಗಳು ಮಾಡಿಸ್ತಾ ಇರ್ತಾರೆ. ಈ ಹೆರಿಗೆ ಮಾಡಿಸ್ತಾ ಮಾಡಿಸ್ತಾ ಊರಿಂದ ಊರಿಗೆ ಪ್ರಚಾರ ಆಗಿ ನರಸಮ್ಮ ಹೋಗಿ ಸೂಲಗಿತ್ತಿ ನರಸಮ್ಮ ಅಂತಲೇ ಪ್ರಚಾರಕ್ಕೆ ಬರ್ತಾರೆ. ಚಿಕ್ಕಮ್ಮನ ಮೊದಲ ಹೆರಿಗೆಯಿಂದ ಪ್ರೇರೇಪಣೆಗೊಂಡು ಸೂಲಗಿತ್ತಿ ಕಾಯಕವನ್ನು ಪ್ರಾರಂಭಿಸಿದರು. ಕೃಷ್ಣಾಪುರ ಎಂಬ ಕುಗ್ರಾಮದಲ್ಲಿ ಬಾಣಂತಿಯರಿಗೆ ಸಾಂತ್ವನ ಕೇಂದ್ರದಂತೆ ಅಂದಿನ ಕಾಲದಲ್ಲಿ ಕಾರ್ಯನಿರ್ವಹಿಸಿದವರು ನಮ್ಮ ನರಸಮ್ಮಜ್ಜಿ. ಎಂತಹ ಕ್ಲಿಷ್ಟಕರವಾದ ಹೆರಿಗೆ ಕೂಡ ಇವರು ಬಹಳ ನಿರಾಶವಾಗಿ ಮಾಡೋದು ಅವರ ಅನುಭವದಿಂದ ಕಲಿಯೋಕ್ಕೆ ಸಾಧ್ಯ ಆಗುತ್ತೆ. ಆ ಕುಗ್ರಾಮ ಕೃಷ್ಣಾಪುರದಲ್ಲಿ ಬಸ್ ಸೌಲಭ್ಯನೂ ಇಲ್ಲ. ಬಸ್ ಸೌಲಭ್ಯ ಹೆಂಗಿಲ್ಲ ಅಂದರೆ ಇವರ ಮೊದಲನೇ ಮಗನ ಮದುವೆವರೆಗೂ ಇವರೇ ಬಸ್ ಹತ್ತಿರಲಿಲ್ಲ. ಅಂತಹ ಹಳ್ಳಿ ಅದು. ಬಸ್ಸೇ ಇಲ್ಲ ಅಂದರೆ ಆಸ್ಪತ್ರೆಯಲ್ಲಿ ಬಂದು ಅನ್ನೋ ಪ್ರಶ್ನೆ. ಮತ್ತು ಅಂತಹ ಬಾಣಂತಿಯರಿಗೆ ಮತ್ತು ಗರ್ಭಿಣಿಸಿಯರಿಗೆ ಒಂದು ಸಾಂತ್ವನ ಕೇಂದ್ರವಾಗಿ ತಾಯಿ ಸುಲಗಿತ್ ನರಸಮ್ಮರು ಸೇವೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ರೈತರು ಗ್ರಾಮಸ್ಥರು ಗಮನಿಸಿ ಬಹಳ ಇವರಿಗೆ ಅಭಿಮಾನ. ಯಾರೂ ಕೂಡ ನರಸಮ್ಮ ಅಂತ ಹೆಸರಿಟ್ಟು ಕರೀತಿರ್ಲಿಲ್ಲ. ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕ, ಈ ರೀತಿ ಇವ್ರನ್ನ ಬಹುವಚನದಲ್ಲೇ ಒಂದು ಸಂಬಂಧಿಕರ ಥರ ನೆಂಟರ ಥರ ಇವರಿಗೆ ಸಂಬೋಧನೆ ಮಾಡೋದು ಕೂಡ ರೂಢಿಯಾಗುತ್ತೆ ಆ ಗ್ರಾಮಗಳಲ್ಲಿ. ರೈತರು ಕೂಡ ಬಹಳ ಗೌರವ ಕೊಡ್ತಿದ್ರು. ರೈತರು ಒಂದು ರಾಶಿಯಷ್ಟು ಭತ್ತ, ಜೋಳ, ನವಣೆ, ಸಜ್ಜೆ ಎಲ್ಲ ಬೆಳೆದಾಗ ಫಸ್ಟು ಬಂದು ಸುಲಗಿತ್ತು ನರಸಮ್ಮನೇ ಆ ರಾಶಿ ಮುಟ್ಟಬೇಕು ಅನ್ನೋ ಸಂಪ್ರದಾಯ ರೂಢಿಯಾಗುತ್ತೆ. ಆ ಸಂಪ್ರದಾಯ ಈಗಲೂ ಕೂಡ ಅಲ್ಲಿ ಹಳ್ಳಿಗಳ ಕಡೆ ಸುಲಗಿತ್ತು ನರಸಮ್ಮ ಬರಬೇಕು, ರಾಶಿ ಮುಟ್ಟಬೇಕು, ಬಿತ್ತನೆ ಬೀಜ ಕೂಡ ಸುಲಗಿತ್ತು ನರಸಮ್ಮ ಕಡೆಯಿಂದ ಬಿಚ್ಚಿದ್ರೆ ಅನುಕೂಲ ಆಗುತ್ತೆ. ಸುಲಗಿತ್ತು ನರಸಮ್ಮ ಮತ್ತು ಅವರ ಯಜಮಾನರು ಅಂಜನಪ್ಪ ಇಬ್ಬರೂ ಕೂಡ ಮಹಾದೈವಭಕ್ತರಾಗಿರ್ತಾರೆ. ದೇವರಂದರೆ ಇವರಿಗೆ ಭಕ್ತಿ ಜಾಸ್ತಿ. ಶಿವನ ಆಧಾರಕರು, ಪ್ರಕೃತಿ ಪ್ರಿಯರಾಗಿರ್ತಾರೆ. ಯಾವುದೇ ಒಂದು ಕೆಲಸ ಮಾಡಬೇಕಪ್ಪ ಅಂದರೆ ಸುಲಗಿತ್ತು ನರಸಮ್ಮ ದೇವ್ರ ಪೂಜೆ ಮಾಡಿ ವಿಭೂತಿ ಇಟ್ಕೊಂಡೇ ಸ್ಟಾರ್ಟ್ ಮಾಡಿದ್ರು. ಆ ರೀತಿ ಅವ್ರಿಗೆ ದೇವ್ರ ಬಗ್ಗೆ ಅಪಾರವಾದ ನಂಬಿಕೆ. ತನ್ನಿಷ್ಟೆಲ್ಲ ಸಾವಿರಾರು ಹೆರಿಗೆಗಳನ್ನ ಭಾಳ ಸುಲಲಿತವಾಗಿ ಮಾಡಿದ್ದರೂ ಕೂಡ ಇದೆಲ್ಲ ಏನಮ್ಮ ಅಂತ ಕೇಳಿದ್ರೆ ಅದೆಲ್ಲ ದೇವರಪ್ಪ, ದೇವ್ರು ನೋಡ್ಕೊತಾರೆ, ಎಲ್ಲ ದೇವ್ರ ಕೆಲಸ, ದೇವ್ರು ಕೊಟ್ಟಿರೋ ಮಾಡ್ತೀವಿ ಅಂತಾರೆ. ಇವ್ರಿಗೆ ಅಲೆಮಾರಿ ಜನಾಂಗಕ್ಕೂ ಮತ್ತು ಆದಿವಾಸಿ ಜನಕ್ಕೆ ಸುಲಗಿತ್ತು ನರಸಮ್ಮಗೆ ತುಂಬ ವಿಶ್ವಾಸ. ಆ ಕುಗ್ರಾಮದಲ್ಲಿ ಸ್ವಾಮಿಗಳ ಹಳ್ಳಿ ಅಂತ ಹಳ್ಳಿ ಹೆಸರು ಕರೀತಿದ್ರು. ಅಲ್ಲಿ ಅಲೆಮಾರಿ ಜನಾಂಗ ಒಂದು 7-8 ಕುಟುಂಬಗಳು ವಾಸ ಮಾಡ್ತಿದ್ರು ಸದಾಕಾಲ. ಬುಡುಬುಡುಕುಳು ಚಂದ್ರಪ್ಪನ ಹೆಂಡತಿ ಮಾರಕ್ಕನಿಗೆ ಅರ್ಧ ರಾತ್ರಿಯಲ್ಲಿ 12 ಗಂಟೆ ಮೇಲ್ಪಟ್ಟು ತ್ವರಾಕಾರವಾಗಿ ಮಳೆ ಸುರಿತಾ ಇರುತ್ತೆ. ಅಂತಹ ಮಳೆಯಲ್ಲಿ ಆ ಚಂದ್ರಪ್ಪ ಬಂದು ಅಕ್ಕ ನರಸಮ್ಮಕ್ಕ ಅಂತ ಅವ್ರ ಮನೆ ಬಾಗಿಲು ಬಂದಾಗ ಅಷ್ಟೊತ್ತಲ್ಲಿ ಅಂಜನಪ್ಪ ಮತ್ತು ನರಸಮ್ಮ ಹೋಗಿ ಆ ಲಾಟಿ ತಗೊಂಡೋಗಿ ಆ ಕತ್ತಲ್ಲಿ ಹೋಗಿ ಊರು ಹೊರಗಡೆ ಇರೋ ಆ ಟೆಂಟ್ಗಳಿಗೆ ಹೋಗಿ ಹೆರಿಗೆ ಮಾಡಿಸ್ತಾರೆ. ಆ ಚಂದ್ರಪ್ಪ ಮತ್ತು ಏನು ಅವ್ರ ಕುಟುಂಬದವರೆಲ್ಲ ಕಾಯ್ತಾ ಇರ್ತಾರೆ. ಅವರು ಕೂಡ ಸುಮಾರು ರಾತ್ರಿ ಸುಮಾರು ಹೊತ್ತು ಅದಕ್ಕೆ ಹೆರಿಗೆ ಕೆಲಸಕ್ಕೆ ಆ 8 ಟೆಂಟ್ಗಳಲ್ಲಿರೋ ಜನೆಲ್ಲ ಟ್ರೈ ಮಾಡಿರ್ತಾರೆ ಹೆರಿಗೆ ಮಾಡಿಸೋಕ್ಕೆ. ಕೊನೆಗೆ ಆಗದೇ ಇದ್ದಾಗ ಅಷ್ಟೊತ್ತಲ್ಲಿ ಬಂದು ನರಸಮ್ಮನ ಕರ್ಕೊಂಡು ಹೋಗ್ತಾರೆ. ನರಸಮ್ಮ ಕರ್ಕೊಂಡೋಗಿ ರಾತ್ರಿ ಒಂದು ಸುಮಾರು 1-2 ಗಂಟೆ ಅದನ್ನು ಸಾಹಸ ಮಾಡಿ ತಾಯಿ ಮತ್ತು ಮಗುಗೆ ಸುರಕ್ಷಿತವಾಗಿರೋಂಗೆ ಹೆರಿಗೆ ಮಾಡಿ ಆ ಮುದ್ದಾದ ಮಗು ಬುಡುಬುಡಿಕೆ ಚಂದ್ರಪ್ಪನ ಕೊಟ್ಟಾಗ ಅವ್ರು ನೆನೆಸ್ತಾರೆ. ಹೆಂಗೆ ನೆನೆಸ್ತಾರೆ ಅಂದರೆ ಅವ್ರದೇ ಮಾತುಗಳಲ್ಲಿ ಆ ಅಜ್ಜಿ ಸುಲಗಿತ್ತ ನರಸಮ್ಮಗೆ ತುಂಬ ಗೌರವದಿಂದ ಮಾತಾಡಿ ಕಳಿಸ್ಕೊಡ್ತಾರೆ. ನಂತರ ಅಲ್ಲಿನ ಆದಿವಾಸಿಗಳು ಮತ್ತು ಹಲವಾರು ಜನಗಳು ಇದೇ ರೀತಿ ಹಲವಾರು ಜನಕ್ಕೆ ಪೂಸಲು ಗಂಗಮ್ಮ ಸುಮಾರು ಜನಕ್ಕೆ ಇವರು ಹೆರಿಗೆ ಮಾಡಿಸ್ತಾರೆ. ಹೌದು ಸರ್, ನೀವು ಹೇಳೋದು ನೋಡಿದ್ರೆ ಗೊತ್ತಾಗ್ತಿದೆ, ಅಂದಿನ ಕಾಲದಲ್ಲಿ ಅಲೆಮಾರಿ ಮತ್ತು ಆದಿವಾಸಿ ಜನಾಂಗಕ್ಕೂ ಮತ್ತು ಸೂಲಗಿತ್ತಿ ನರಸಮ್ಮವ್ರಿಗೂ ಒಂಥರ ನಂಟು. ಅಂದಿನ ಕಾಲದಲ್ಲಿ ಆದಿವಾಸಿಗಳಿಗೆ ಮತ್ತು ಅಲೆಮಾರಿ ಜನಾಂಗಕ್ಕೆ ಇವರು ಸಾಕ್ಷಾತ್ ದೇವತೆ ಆಗಿದ್ರು ಅಂದರೆ ಒಂದು ತಪ್ಪಿಲ್ಲ ಅಂತ ಹೇಳ್ಬೋದು. ಆಯುರ್ವೇದ ಮತ್ತು ಗಿಡಮೂಲಿಕೆಗಳಿಂದ ಅದೆಷ್ಟೋ ಕಾಯಿಲೆಗಳಿಗೆ ಔಷಧಿಯನ್ನು ನೀಡಿ ಒಂದು ಸಾಂಪ್ರದಾಯಿಕ ವೈದ್ಯೆಯಂತೆ ಕಾರ್ಯನಿರ್ವಹಿಸಿದವರು ನಮ್ಮ ಸುಲಗಿತ್ತಿ ನರಸಮ್ಮಜ್ಜಿಯವರು. ಅಲೆಮಾರಿ ಜನಾಂಗ ಮತ್ತು ಆದಿವಾಸಿ ಜನಾಂಗ ಇವರು ಹೆರಿಗೆ ಮಾಡಿಸೋ ಒಂದು ಪ್ರಕ್ರಿಯೆ ನೋಡಿಕೊಂಡು ಅವರು ಖುಷಿಯಾಗಿ ಇವ್ರಿಗೆ ಅನೇಕ ವಿಧವಾದ ಆಯುರ್ವೇದ ವಿದ್ಯೆಗಳು ಕೂಡ ಇವ್ರು ಕಳಿಸ್ಕೊಡ್ತಾರೆ. ಅವ್ರು ಕಳಿಸ್ಕೊಟ್ಟಿರೋ ಆಯುರ್ವೇದಕ್ಕೆ ಮತ್ತು ಗಿಡಮೂಲಿಕೆ ಔಷಧಿಗಳಿಂದ ಅಜ್ಜಿ ಆಸ್ಮಾಗೆ ಏನು ಭಾಳ ಕೆಮ್ಮು ಬರ್ತಾ ಇರ್ತೋ ಆಸ್ಮದಿಂದ ಅಂಥವ್ರಿಗೆ ಆಗಿನ ಕಾಲದಲ್ಲಿ ಆಸ್ಮಕ್ಕೆ ಒಂದು 3 ರೀತಿಯ ಎಲೆಗಳಿಂದ
ಏಲಕ್ಕಿ ಮತ್ತು ತಾಟಿಬೆಲ್ಲ ಇದರಿಂದ ಒಂದು ಔಷಧಿ ತಯಾರು ಮಾಡಿಕೊಡ್ತಿತ್ತು. ಸಾವಿರಾರು ಜನಕ್ಕೆ ಅದು ವಾಸಿ ಆಗ್ತಿತ್ತು. ಅಂದಿನ ಕಾಲದಲ್ಲಿ ಅದೆಷ್ಟೋ ಬಂಜಿತನ ಸಮಸ್ಯೆಯನ್ನು ಎದುರಿಸ್ತಿದ್ದಂತಹ ಕುಟುಂಬಗಳಿಗೆ ಅವರಿಗೆ ಅರಿವಿಲ್ಲದಂತೆ ಕೌನ್ಸಿಲಿಂಗ್ ಮಾಡೋದ್ರ ಜೊತೆಗೆ ನಾಟಿ ವೈದ್ಯದ ಮೂಲಕ ಪರಿಹಾರಗಳನ್ನು ನೀಡಿ ಅವರ ಒಂದು ಬಂಜೆತನ ಸಮಸ್ಯೆಯನ್ನು ನಿವಾರಣೆ ಮಾಡ್ತಿದ್ರು ಅಂತ ಕೇಳ್ಪಟ್ವಿ. ಇದ್ರ ಬಗ್ಗೆ ಹೇಳಿ ಸರ್. ಅಲಮಾರಿ ಜನಾಂಗ ಮತ್ತು ಆದಿವಾಸಿ ಜನಾಂಗ ಕಲಿಸ್ಕೊಟ್ಟಿರೋ ಅನೇಕ ಆಯುರ್ವೇದಿಕ ಗಿಡಮೂಲಿಕೆಗಳಿಂದ ಅಜ್ಜಿ ಈ ಮಕ್ಕಳಾಗದವ್ರು ಕೂಡ ಔಷಧಿ ಕೊಡ್ತಾ ಇತ್ತು. ಆ ರೀತಿ ಏನು ಮಕ್ಕಳಾಗದವ್ರಿಗೆ ಎಂತ ಅಜ್ಜಿ ಕೌನ್ಸಿಲಿಂಗ್ ಮಾಡ್ತಿತ್ತು. ಆ ಗಂಡ ಹೆಂಡತಿನ ಕರೆಸೋದು, ಅವ್ರನ್ನ ಕೂರಿಸಿ ಒಂದು ನವಧಾನ್ಯಗಳು ಮತ್ತು ಹಲವು ರೀತಿಯ ಎಲೆ ಮತ್ತು ಬೇರುಗಳಿಂದ ಅವ್ರಿಗೆ ಔಷಧಿ ಕೊಡೋದು, ಅವ್ರ ಕೈಲಿ ಒಂದು ಒಂದು ಶಿವನ ಪೂಜೆ ಮಾಡಿಸೋದು. ಆ ಪೂಜೆ ನಂತರ ಅವರಿಗೆ ನೋಡಿರಿ ನೀವೇನು ಗಂಡ ಹೆಂಡತಿ ಬಂದಿದ್ದೀರಿ, ನೀವು ಇಬ್ಬರು ಕೂಡ ಈ ಪೂಜೆ ಆದಮೇಲೆ ಯಾವತ್ತೂ ಕೂಡ ಜಗಳ ಆಡಬಾರ್ದು ಅಂತ ಅವ್ರಿಗೆ ಹೇಳ್ತಿದ್ರು. ಆ ದಂಪತಿಗಳಿಗೆ ನೀವು ಜಗಳ ಆಡಬಾರ್ದು, ಒಂದು ವೇಳೆ ಜಗಳ ಆಡದೆ ಈ ವ್ರತ ಭಂಗ ಆಗುತ್ತೆ, ಈ ಪೂಜೆ ಭಂಗ ಆಗುತ್ತೆ ಅಂತ ಅವರಿಗೆ ಭಕ್ತಿ ಕಡೆ ಗಮನ ಕೊಟ್ಟು ಅವರಿಗೆ ಯಾವತ್ತೂ ಜಗಳ ಆಡ್ದಂಗೆ ನೋಡ್ಕೊಳ್ಳೋದು ಅಜ್ಜಿ ಹೇಳ್ತಿದ್ರು. ತದನಂತರ ಆ ಗಂಡ ಹೆಂಡತಿ ಅಜ್ಜಿ ಹೇಳ್ದಂಗೆ ಕೇಳೋರು, ಮತ್ತು ಪೂಜೆ ಆದಮೇಲೆ ಏನು ಗಂಡ ಇದ್ದಾನೆ ನೋಡಪ್ಪ ಏನು ಈ ಪೊಲಿಮೇರಿ ಇದೆ, ಇಷ್ಟು ಊರು ನೀನು ಆಚೆ ನೀನು ಹೋಗಬಾರ್ದು, ಇಷ್ಟು ಊರಿಗೆ ಮಾತ್ರ ನೀನು ತಿರುಗಾಡಬೇಕು ಅಂತ ಅಜ್ಜಿ ಒಂದು ಕ್ರಮಶಿಕ್ಷಣ ರೀತಿಯಲ್ಲಿ ಅವರಿಗೆ ಒಂದು ಮಾರ್ಗ ಹೇಳೋದು. ಅದು ಗಂಡ ತಿರುಗದಂಗೆ ಇರೋದು ಒಂದು 3 ತಿಂಗಳು ಜಗಳಾಡಬಾರ್ದು, ಮುಖ್ಯವಾಗಿ ಒಂದು ಜಗಳ ಆಡಿದ್ರೆ ವೃತ್ತಭಂಗ ಆಗುತ್ತೆ, 2 ಆಮೇಲೆ ಗಂಡ ಅಂತಕ್ಕಂಥವ್ರು ಆ ಲಿಮಿಟ್ ಈ ಪ್ಲೇಸಲ್ಲಿ ವಾಸ ಮಾಡಬೇಕು, ಬೇರೆ ಕಡೆ ಹೋಗಬಾರ್ದು. ಈ ರೀತಿ ಗಂಡನಿಗೆ ಮೊದಲು ಔಷಧಿ ಕೊಡ್ತಿದ್ರು, ಆಮೇಲೆ ಹೆಣ್ಣು ಕೊಡೋದು. 90% ಆಗಿನ ಕಾಲದ ಸಕ್ಸಸ್ ಆಗಿ ಅವರು ಒಂದು ಅವ್ರ ಅಜ್ಜಿ ಹೇಳ್ದಂಗೆ ಕೇಳಿ ಒಂದು 6 ತಿಂಗಳಿಗೆ ಅವ್ರಿಗೆ ರಿಸಲ್ಟ್ ಬಂದು ಮತ್ತೆ ಅಜ್ಜಿನ ಆ ದಂಪತಿಗಳು ಭೇಟಿಯಾಗೋದು ಅನೇಕ ಸಂದರ್ಭಗಳು. ಅಜ್ಜಿ ಈಗಲೂ ಕೂಡ ಪ್ರತಿ ಭಾನುವಾರ 20-30 ಕುಟುಂಬಗಳು ಆ ರೀತಿ ಅಜ್ಜಿ ಕಡೆಯಿಂದ ಸಂತಾನ ಆಗಿರೋರು ಆರೋಗ್ಯದಲ್ಲಿ ಒಳ್ಳೆಯದಾಗಿರೋರು ಬಂದು ಭೇಟಿಯಾಗ್ತಿದ್ದಾರೆ. ಎಂತೆಂಥ ಹಾಸ್ಪಿಟ್ಲು ದೇವಸ್ಥಾನ ಎಲ್ಲ ತಿರುಗಿದ್ದೀವಿ ಅಜ್ಜಿ, ಆದರೆ ನಿಮ್ಮಿಂದ ನಮಗೆ ಅನುಕೂಲ ಆಯಿತು ಅಂತ ಅಜ್ಜಿಗೆ ಹೇಳಿದಾಗ ಅಜ್ಜಿಗೆ ತುಂಬ ಸಂತೋಷ ಆಗುತ್ತೆ. ನನ್ನ ಕೈಯಲ್ಲಿದೆ ಅಮ್ಮ, ಅದೆಲ್ಲ ಶಿವನ ಕೈಯಲ್ಲಿದೆ, ದೇವ್ರ ಕೈಯಲ್ಲಿದೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಈ ರೀತಿ ಅವರು ಏನು 70 ವರ್ಷಗಳು ಅವರ ಒಂದು ಕಾಯಕದಲ್ಲಿ ಅವ್ರನ್ನ ತೊಡಗಿಸ್ಕೊಂಡು 1000 ಜನಕ್ಕೆ ಹೆಜ್ಜೆಗಳು ಮಾಡಿಸಿದ್ದು, ಮತ್ತು 1000 ಮಕ್ಕಳಿಗೆ ಹುಟ್ಟ ಮಗುಗೆ ಯಾವ ರೀತಿ ಇರ್ಗಬೇಕು, ಮನೆಯಲ್ಲಿ ಹೆಂಗೆ ವಾತಾವರಣ ಕ್ರಿಯೇಟ್ ಮಾಡಬೇಕು, ಒಂದು ವೇಳೆ